ವೀಕ್ಷಕರೇ, ಮೀನ ರಾಶಿಯ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಅಂದ್ರೆ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಏನು ಫಲ ಸಿಗ್ತಾ ಇದೆ, ಯಾವ ಪ್ರಯೋಜನಗಳಿದೆ, ಯಾವ ಎಚ್ಚರಿಕೆಗಳಿದೆ, ನಿಮ್ಮ ಮುಂದಿರತಕ್ಕಂತ ಈ ಸವಾಲುಗಳು ಸರಿಯಾಗುತ್ತಾ, ಧನಪ್ರಾಪ್ತಿ ಯೋಗ ಇದೆಯಾ, ಬಹಳಷ್ಟು ವಿಚಾರಗಳ ಬಗ್ಗೆ ವಿಸ್ತೃತವಾಗಿರತಕ್ಕಂತ ವಿಷಯವನ್ನ ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು, ತುಂಬಾ ಸರಳವಾದ ಸುಲಭವಾದ ರೀತಿಯಲ್ಲಿ ನಾವು ತಿಳಿಸ್ತಾ ಇರತಕ್ಕಂಥದ್ದು, ಸುಲಭವಾದ ಪರಿಹಾರಗಳನ್ನು ಕೂಡ ವಿಡಿಯೋದ ಕೊನೆಯಲ್ಲಿ ನಿಮ್ಗೆ ಸಿಗ್ತಾ ಇರತಕ್ಕಂಥದ್ದು. ಬನ್ನಿ ಹಾಗಿದ್ರೆ ತಡ ಮಾಡೋದ್ ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೀನ ರಾಶಿಯವರ ಒಂದು ರಾಶಾಧಿಪತಿ ಯಾರು ಅಂತಂದ್ರೆ ಗುರು. ಗುರು ರಾಶಾಧಿಪತಿ ಮೀನ ರಾಶಿಗಾದ್ರೆ ಇನ್ನು ಅದೃಷ್ಟದ ಬಣ್ಣ ಹಳದಿ ಮತ್ತು ಹಸಿರು ಆಗಿರುತ್ತೆ. ಅದೃಷ್ಟದ ದಿನ ಗುರುವಾರ ಮತ್ತು ಬುಧವಾರ ಆದ್ರೆ ಅದೃಷ್ಟದ ದೇವತೆ ಶ್ರೀ ಮಹಾವಿಷ್ಣು ಸ್ವಾಮಿ ಆಗಿರತಕ್ಕಂಥದ್ದು. ಇನ್ನು ಅದೃಷ್ಟದ ಸಂಖ್ಯೆ 3, 5, 2, 7, 9 ನಿಮ್ಮ ಅದೃಷ್ಟದ ಸಂಖ್ಯೆಗಳು. ಇನ್ನು ಮಿತ್ರ ರಾಶಿ ಬಂದು ಕಟಕ ಮತ್ತು ವೃಶ್ಚಿಕ ಆದ್ರೆ ಶತ್ರು ರಾಶಿ ಮೇಷ ಸಿಂಹ ಧನುಸು ರಾಶಿ ಆಗಿರತಕ್ಕಂಥದ್ದು. ಅದೃಷ್ಟದ ದಿನಾಂಕ 3/12/21/30 ನಿಮ್ಮ ಅದೃಷ್ಟದ ದಿನಾಂಕಗಳಾಗಿರತಕ್ಕಂಥದ್ದು. ಮೀನರಾಶಿಯವರಂದ ತಕ್ಷಣ ಕೇಳಬೇಕಾ, ಯಾವತ್ತಿಗೂ ಕೂಡ ಭಾವಜೀವಿಗಳು, ಮುಗ್ಧತೆ ಇರತಕ್ಕಂತಹ ವ್ಯಕ್ತಿಗಳು, ಬೇರೆಯವರಿಗೆ ಮೋಸ ಮಾಡಬೇಕು, ಸುಳ್ಳು ಹೇಳಬೇಕು ಅನ್ನುವಂತಹ ವ್ಯಕ್ತಿತ್ವ ಅಲ್ಲ. ನಂಬಿದಾಗ ಆ ನಂಬಿಕೆಗೆ ಬದ್ಧವಾಗಿರತಕ್ಕಂತಹ ವ್ಯಕ್ತಿತ್ವ ಅಂತಂದ್ರೆ ಅದು ಮೀನರಾಶಿಯವರು. ಮತ್ತೆ ಧಾರ್ಮಿಕ ಆಸಕ್ತರು ಕೂಡ, ವಿನಯವಂತಿಕೆ ಇರುತ್ತೆ, ಯಾವತ್ತಿಗೂ ಕೂಡ ಒಂದು ಒಂದು ಸಿಸ್ಟಮೆಟಿಕ್ ಇರುತ್ತೆ, ಏನಂತಂದ್ರೆ ಒಂದು ಡಿಸಿಪ್ಲಿನ್ ಅನ್ನುವಂಥದ್ದು ಇರುತ್ತೆ. ಮೀನರಾಶಿಯವರು ಅಂದ ತಕ್ಷಣ ಶಿಸ್ತು, ಶಿಸ್ತಿಗೆ ಒಂದು ಹೆಸರುವಾಸಿ ಅಂತ ಹೇಳ್ಬೋದು ಮೀನರಾಶಿಯವರು. ಇಂತಹ ಒಂದು ಮೀನರಾಶಿಗೆ ಈ ಒಂದು ಫೆಬ್ರವರಿ ತಿಂಗಳ ಫಲವನ್ನು ತಿಳಿಸ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಹಳ ದಿನಗಳಿಂದ ನಮ್ಮ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ, ಫೇಸ್ಬುಕ್ ಅಲ್ಲೂ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಫೆಬ್ರವರಿ ತಿಂಗಳಲ್ಲಿ ಮೀನರಾಶಿಯವರಿಗೆ ಇರುವಂತಹ ಫಲವನ್ನ ನೋಡೋದಾದ್ರೆ ನೋಡಿ, ಪ್ರಯಾಣ ಮಾಡತಕ್ಕಂಥದ್ದು, ನೀವು ಪ್ರಯಾಣ ಮಾಡಿ ಬೇಡ ಅಂತಲ್ಲ, ಆದ್ರೆ ನಿಮ್ಗೆ ಅವಶ್ಯಕತೆ ಇದೆಯಾ, ಆ ಪ್ರಯಾಣದಿಂದ ನಿಮ್ಗೆ ಅನುಕೂಲ ಇದೆಯಾ, ಬೇರೆಯವ್ರಿಗೆ ಏನಾದ್ರೂ ಬಹಳಷ್ಟು ಅನುಕೂಲ ಆಗುತ್ತಾ, ಉಪಕಾರ ಆಗುತ್ತಾ, ಖಂಡಿತ ಮಾಡಿ. ಆದ್ರೆ ಅನವಶ್ಯಕವಾಗಿರ್ತಕ್ಕಂಥ ಪ್ರಯಾಣವನ್ನ ನೀವು ತಪ್ಪಿಸ್ಬೇಕಾಗತ್ತೆ. ಅದರಿಂದ ನಿಮ್ಗೇನಾಗುತ್ತೆ, ಹಣನು ಹಾಳು, ಸಮಯನೂ ಹಾಳು, ಹಣ ಮತ್ತು ಸಮಯ ಎರಡೂ ವ್ಯರ್ಥ ಆಗುತ್ತೆ. ಆ ಕಾರಣಕ್ಕಾಗಿ ಅವಶ್ಯಕತೆ ಇದ್ರೆ ಮಾತ್ರ ಆ ಪ್ರಯಾಣವನ್ನು ಮಾಡ್ಕೊಳ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಮತ್ತೆ ಕೆಲವೊಂದು ಸಮಸ್ಯೆಗಳು ಇರುತ್ತೆ ಮನೆಯಲ್ಲಿ, ಪತಿ ಪತ್ನಿಯರ ಮಧ್ಯದಲ್ಲೋ, ರಿಲೇಷನ್ ಅಲ್ಲೋ, ಕೆಲಸದಲ್ಲೋ, ಜನಗಳಿಂದನೋ, ಫ್ರೆಂಡ್ಶಿಪ್ ಸರ್ಕಲ್ ಅಲ್ಲೋ ಕೆಲವೊಂದು ಭಿನ್ನಾಭಿಪ್ರಾಯ, ಮುಸುಕಿನ ವಿಚಾರಗಳು ಇರುತ್ತವೆ. ಆದ್ರೆ ಅದನ್ನ ಅಷ್ಟೇ ಸೂಕ್ಷ್ಮವಾಗಿ ಜಾಣತನದಿಂದ ಅದನ್ನ ಸರಿ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೋಬೇಕು. ಒಂದ್ ಪ್ರಾಬ್ಲಮ್ ಸೃಷ್ಟಿ ಆಗ್ತಾ ಇದೆಯಾ, ಆಗಿಂದಾಗಿ ಆ ಪ್ರಾಬ್ಲಮ್ ಅನ್ನ ನೀವು ಸೊಲ್ಯೂಷನ್ ಮಾಡೋದ್ರ ಕಡೆ ಹೆಚ್ಚಿನ ಆದ್ಯತೆ ಕೊಡಬೇಕು. ಸಣ್ಣ ಸಮಸ್ಯೆ ಅಂತ ತಿಳ್ಕೊಂಡು ನೆಗ್ಲೆಕ್ಟ್ ಮಾಡಿದ್ರೆ ಅದು ದೊಡ್ಡದಾಗಿ ಪರಿವರ್ತನೆ ಆಗುತ್ತೆ, ಮನಸ್ಸಿಗೆ ನೋವಾಗುತ್ತೆ, ಘಾಸಿ ಆಗುತ್ತೆ, ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ತಾ ಹೋದಂಗೆಲ್ಲ ನೋಡಿ, ಒಂದು ಸಣ್ಣ ಬಿರುಕು ಒಂದು ಅಣೆಕಟ್ಟನ್ನ ದೊಡ್ಡದಾಗಿರ್ತಕ್ಕಂತಹ ಒಂದು ಡ್ಯಾಮ್ ಅನ್ನ ಒಡೆದು ಬಿಡಬಹುದು, ಅಥವಾ ಅದನ್ನ ಹಾನಿಗೊಳಿಸ್ಬಿಡ್ಬಹುದು. ಹಾಗಾಗಿ ಒಂದು ಚಿಕ್ಕ ಬಿರುಕು ಅದು ಮೂಡ್ತು ಅಂತಂದ್ರೆ ಬಹಳಷ್ಟು ಗೊಂದಲಗಳು, ತೊಂದರೆಗಳು, ಸಮಸ್ಯೆಗಳಿಗೆ ಕಾರಣ ಆಗುವಂತಹ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಸಮಸ್ಯೆ ಅಂತ ಸ್ಟಾರ್ಟ್ ಆಯ್ತು ಅಂತಂದ್ರೆ ಆಗಿಂದಾಗಿ ಅದನ್ನ ಸರಿ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಹೆಚ್ಚಿನ ಪ್ರಯತ್ನವನ್ನ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೇದು. ಇನ್ನು ಹಿರಿಯರ ಒಂದು ಮಾರ್ಗದರ್ಶನ, ಯಾರು ಒಂದು ಗುರು ಸ್ಥಾನದಲ್ಲಿರುವಂತವ್ರು, ತಂದೆ ತಾಯಿ ಸ್ಥಾನದಲ್ಲಿರ್ತಕ್ಕಂಥವ್ರು, ನಿಮ್ಮ ಆತ್ಮೀಯತೆ ಇರತಕ್ಕಂಥವ್ರು ಯಾರು ಏನೇ ನಿಮಗೆ ಗೈಡ್ ಮಾಡ್ತಾ ಇದಾರಂತಂದ್ರೆ ಅದನ್ನ ನೀವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ, ಅದ್ರ ಬಗ್ಗೆ ಒಂದು ಕಾಳಜಿಯನ್ನ ತೆಗೆದುಕೊಂಡು, ಅದ್ರ ಬಗ್ಗೆ ಹೆಚ್ಚಿನ ಒಂದು ಜವಾಬ್ದಾರಿಯನ್ನ ತೆಗೆದುಕೊಂಡು ಅದನ್ನ ಫಾಲೋ ಮಾಡೋದ್ರ ಕಡೆ ಹೆಚ್ಚಿನ ನೀವು ಶ್ರಮ ವಹಿಸ್ಬೇಕಾಗುತ್ತೆ. ಅದರಿಂದ ಬಹಳಷ್ಟು ಲಾಭಗಳು ಕೂಡ ಆಗುವಂತ ಸಾಧ್ಯತೆಗಳಿದೆ. ಮತ್ತು ಈ ತಿಂಗಳಲ್ಲಿ ನೀವೇನಾದ್ರೂ ವಾಹನ ಕೊಳ್ಬೇಕಾ, ಭೂಮಿ ಕೊಳ್ಬೇಕಾ, ಸೈಟ್ ಕೊಳ್ಬೇಕಾ, ಹೊಲ ಕೊಳ್ಬೇಕಾ, ಮನೆ ಕೊಳ್ಬೇಕಾ, ಬೆಲೆ ಬಾಳುವಂತ ವಸ್ತು ಕೊಳ್ಬೇಕಾ, ಒಂದು ನಿಮಿಷ ಯೋಚನೆ ಮಾಡಿ, ನಿಮ್ಮ ಆರ್ಥಿಕ ಸ್ಥಿತಿ ಹೇಗಿದೆ ಯೋಚನೆ ಮಾಡಿ. ಸಾಲ ಎಲ್ಲ ತೆಗೆದುಕೊಂಡು ನೀವು ಇಂಥದ್ದೆಲ್ಲ ಏನಾದ್ರೂ ಮಾಡ್ಲಿಕ್ಕೆ ಹೋದ್ರೆ ಖಂಡಿತವಾಗ್ಲೂ ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಹಾಗಾಗಿ ನಿಮ್ಮ ಹತ್ರ ದುಡ್ಡಿದೆಯಾ, ಖಂಡಿತ ಮಾಡಿಕೊಳ್ಳಿ, ತೊಂದರೆ ಇಲ್ಲ. ಆದ್ರೆ ನೀವು ಸಾಲ ತೆಗೆದುಕೊಂಡು ಮಾಡ್ತೀನಿ, ನನ್ಗೆ ಯಾವ್ದೋ ಒಂದು ದುಡ್ಡು ಬರುತ್ತೆ, ಅಥವಾ ಅದನ್ನ ಬಂದಾಗ ನಾನು ತೀರಿಸ್ಬಿಡ್ತೀನಿ, ಈ ರೀತಿ ಪ್ಲಾನ್ ಇಟ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ಬೇಡ. ಅದನ್ನ ಸ್ವಲ್ಪ ದಿವಸ ಹೋಲ್ಡ್ ಮಾಡಿ ನಿಲ್ಸಿ, ಸ್ವಲ್ಪ ದಿವಸ ಆದ್ಮೇಲೆ ನಿಮ್ಮ ಹತ್ರ ದುಡ್ಡು ಬಂದ ಮೇಲೆ ಮುಂದಿನ ಕಾರ್ಯವನ್ನು ಮಾಡ್ತಕ್ಕಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ.
ಸುಮ್ಮನೆ ಅನವಶ್ಯಕವಾಗಿ ಯಾರೋ ಮಾಡಿದಾರೆ ಅಂತ ತಿಳ್ಕೊಂಡು ಮಾಡುವಂಥದ್ದಲ್ಲ. ಇನ್ನು ಕೆಲಸದ ವಿಚಾರದಲ್ಲಿ ಬೇರೆಯವ್ರನ್ನ ನಂಬ್ಕೊಳಕ್ ಹೋಗ್ಬಾರ್ದು. ಯಾರೋ ನನ್ನ ರಿಲೇಷನ್ ಮಾಡ್ತಾರೆ, ನನ್ನ ಫ್ರೆಂಡ್ ಮಾಡ್ತಾರೆ, ನನ್ನ ಕೆಲ್ಸಗಾರ ಮಾಡ್ತಾರೆ, ನಾನು ಇಲ್ಲದೆ ಇದ್ರು ಅವರು ನಿಭಾಯಿಸ್ತಾರೆ ಬಿಡು ಅಂತ ತಿಳ್ಕೊಂಡು ಈ ರೀತಿ ನೀವು ಮೈ ಮರೆಯುವ ಹಾಗಿಲ್ಲ. ಈ ತರ ಮಾಡಿದ್ರೆ ನೀವು ನಷ್ಟವನ್ನ ಅನುಭವಿಸುವಂತ ಸಾಧ್ಯತೆ ಇರುತ್ತೆ. ಆಮೇಲೆ ಲೆಕ್ಕಪತ್ರಗಳು ತುಂಬಾ ಚೆನ್ನಾಗಿರ್ಬೇಕು, ಕಾಗದ ಪತ್ರಗಳು ತುಂಬಾ ನೀಟಾಗಿರ್ಬೇಕು. ಮತ್ತೆ ಯಾವುದೋ ಒಂದು ಮಧ್ಯಸ್ಥಿಕೆ ವ್ಯವಹಾರ ಮಾಡುವಂಥದ್ದು, ಹಣಕಾಸಿನ ದೊಡ್ಡ ವ್ಯವಹಾರ ಮಾಡುವಂಥದ್ದು, ಯಾರಿಗೋ ನಂಬಿ ದುಡ್ಡು ಕೊಡುವಂಥದ್ದು, ಅಗ್ರಿಮೆಂಟ್ ಸಹಿ ಮಾಡುವಂಥದ್ದು, ಯಾವುದೇ ವಿಶೇಷವಾಗಿರ್ತಕ್ಕಂಥ ಫೈಲ್ಗಳಿಗೆ ಸಿಗ್ನೇಚರ್ ಮಾಡುವಂಥದ್ದು, ಈ ಥರದ್ದು ಮಾಡುವಾಗ ಎಚ್ಚರಿಕೆ ವಹಿಸ್ಬೇಕು. ಮಾಡಬಾರ್ದು ಅಂತಲ್ಲ, ಬಟ್ ಅದನ್ನ ಎಚ್ಚರಿಕೆಯನ್ನು ವಹಿಸ್ಬೇಕು, ಅದ್ರ ಪ್ಯೂರಿಟಿಯನ್ನ ಚೆಕ್ ಮಾಡ್ಕೋಬೇಕು. ಸುಮ್ಮನೆ ಮಾಡ್ಬಿಡ್ಬೇಕು ತಡೆ ಅಂತೇಳಿ ಮಾಡಿದ್ರಿ ಅಂತಂದ್ರೆ ಆಮೇಲೆ ಗೊಂದಲಕ್ಕೆ ಸಿಕ್ಕಾಕೊಳ್ಳುವಂಥ ಸಾಧ್ಯತೆಗಳು ಇರ್ತವೆ. ಇದ್ರ ಬಗ್ಗೆಯೂ ಕೂಡ ನೀವು ಗಮನದಲ್ಲಿಟ್ಕೋಬೇಕು. ಮತ್ತೆ ನೀವು ಏನಾದರೂ ಕೋರ್ಟು ಕಚೇರಿ ಅಥವಾ ಸರ್ಕಾರದಿಂದ ಏನಾದರೂ ಕೆಲಸ ಆಗಬೇಕು, ಈ ರೀತಿ ಏನಾದರೂ ಪ್ಲಾನ್ ಇದ್ರೆ ಸ್ವಲ್ಪ ಹಿನ್ನಡೆ ಆಗುವಂತ ಸಾಧ್ಯತೆಗಳು ಇರುತ್ತೆ. ಪ್ರಯತ್ನ ನಿಲ್ಲಿಸ್ಬೇಡಿ, ಪ್ರಯತ್ನ ಕಂಟಿನ್ಯೂ ಅಲ್ಲೇ ಇರಲಿ. ಬಟ್ ಆ ಪ್ರಯತ್ನದ ಫಲ ಬರುವಂತ ದಿನಗಳು ಸಿಕ್ಕೇ ಸಿಗುತ್ತೆ. ಬಟ್ ಆದ್ರೆ ಹೆಚ್ಚಿನ ಪರಿಶ್ರಮ ಪಟ್ಟರೆ ನೀವು ಫಲ ಸಿಗುತ್ತೆ. ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಇನ್ನು ಈ ವಿಡಿಯೋ ತುಂಬಾ ಅದ್ಭುತವಾದ ವಿಚಾರಗಳು ಹೇಳೋದಿದೆ, ಅದ್ಭುತವಾದ ಪರಿಹಾರ ಹೇಳೋದಿದೆ. ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾದ ವಿಡಿಯೋ ಇದೆ, ನೋಡ್ಕೊಂಬನ್ನಿ. ಜಿಬಿ ಪ್ರಿಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ. ಮೊದಲನೆಯ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು, ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1,100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಎರಡನೇ ವಿಧಾನ, ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ. ಇದರ ಬೆಲೆ 1,499 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 999 ರೂಪಾಯಿಗಳಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60-80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರ, ಇದು ಅಂತಿಂತ ಜಾತಕ ಅಲ್ಲ, ಇದು ಆರ್ಡಿನರಿ ಜಾತಕ ಅಲ್ಲ. ಇದು ಏನ್ ಸ್ಪೆಷಲ್ ಗೊತ್ತಾ, 80-100 ಪುಟದ ಸಂಪೂರ್ಣ ಜನ್ಮ ಜಾತಕ ಫಲ, ನಿಮ್ಮದೇ ಜನ್ಮ ಜಾತಕ ಫಲ. ಈ ನೀವೇ ಸುಲಭವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೋಬಹುದು. ಸರಳವಾದ ಭಾಷೆಯಲ್ಲಿ ಭಾರತದ ಎಲ್ಲಾ ಭಾಷೆಗಳಲ್ಲೂ ಸಿಗ್ತಾ ಇರತಕ್ಕಂತಹ ಜಾತಕ ಫಲ ಆಗಿದೆ. ಈಗಲೇ ನಂಬಿಕೆ ಹಾಗೂ ವಿಶ್ವಾಸ ಇಟ್ಕೊಂಡು ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ ನೀವು ಮಾಡ್ತಕ್ಕಂತ ಕೆಲಸ ಕಾಂಪಿಟೇಷನ್ ತುಂಬಾ ಸಿಕ್ಕಾಪಟ್ಟೆ ಇರುತ್ತೆ. ನೀವೇನ್ ಕೆಲಸ ಮಾಡ್ತಾ ಇದ್ರಿ, ಅಲ್ಲಿ ಕಾಲೆಳೆಯುವಂತವ್ರು ಇದ್ದಾರೆ, ಅಥವಾ ನಿಮ್ ಕಾಂಪಿಟೇಷನ್ ಕೊಡೋರು ಇದ್ದಾರೆ, ಅಥವಾ ಮಂದಗತಿಯಲ್ಲಿ ವ್ಯಾಪಾರ ಇರುತ್ತೆ. ಅದಕ್ಕೆ ಒಂದು ಹೊಸ ರೂಪವನ್ನ ತಂದು ಕೊಡಬೇಕು. ನೀವು ಚಿಕ್ಕ ವ್ಯಾಪಾರಿಗಳೇ ಆಗಿರಿ, ಬೃಹತ್ ವ್ಯಾಪಾರಿಗಳೇ ಆಗಿರಿ, ನೀವು ಕೃಷಿಕರೇ ಆಗಿರಿ, ನೀವು ದೊಡ್ಡ ಕಂಪನಿಯ ಓನರ್ಗಳೇ ಆಗಿರಿ, ಅಥವಾ ಯಾವುದೇ ನಾನು ಎನಿವನ್ ಈ ಮೀನರಾಶಿಯವರು ಯಾವುದೇ ಒಂದು ಕೆಲಸಗಾರರೇ ಇರ್ಬೋದು, ಅದು ಸರ್ಕಾರಿ ಅರೆ ಸರ್ಕಾರಿ ವ್ಯಾಪಾರ ವಹಿವಾಟು ಯಾವುದೇ ನೀವು ವೃತ್ತಿ ಜೀವನದಲ್ಲಿ ನೀವು ಏನೇ ಕೆಲಸ ಮಾಡ್ತಾ ಇರಿ, ಸವಾಲುಗಳು ಇರುತ್ತೆ. ಆ ಸವಾಲುಗಳನ್ನ ಸಮರ್ಥವಾಗಿ ನಿಭಾಯಿಸುವಂತ ಶಕ್ತಿಯೂ ನಿಮ್ಮಲ್ಲಿದೆ. ಹಾಗಾಗಿ ಅದನ್ನ ನೀವು ಜಾಸ್ತಿಯಾಗಿ ಕೆಲಸದ ಕಡೆ ನೀವು ಕಾನ್ಸಂಟ್ರೇಷನ್ ಮಾಡಬೇಕು, ಫೋಕಸ್ ಮಾಡಬೇಕು. ಸಮಯವನ್ನು ವ್ಯರ್ಥ ಮಾಡುವಾಗಿಲ್ಲ, ಮೊಬೈಲಲ್ಲಿ ಸಮಯ ಕಳೆಯುವಾಗಿಲ್ಲ.
ಫೋನ್ ಹಿಡಿದ್ರೆ ಅಂತಂದ್ರೆ ಸಾಕು, ಗಂಟೆಗಟ್ಟಲೆ ಸಮಯ ವ್ಯರ್ಥ ಆಗೋದೇ ಗೊತ್ತಾಗಲ್ಲ ಒಂದೊಂದು ಸಂದರ್ಭದಲ್ಲಿ. ಹಾಗಾಗಿ ಸ್ವಲ್ಪ ಮೊಬೈಲ್ ಬಳಕೆ ಹೆಚ್ಚಾಗಿ ಮಾಡ್ತಾ ಇದ್ರೆ ದಯವಿಟ್ಟು ಅದನ್ನ ಕಡಿಮೆ ಮಾಡಿ ಕೆಲಸದ ಕಡೆ ಹೆಚ್ಚಿನ ಆದ್ಯತೆ ಕೊಡಿ. ನಿಮ್ ಕೆಲಸನೇ ಮೊಬೈಲ್ ಅಲ್ಲಿ ಅಂತಂದ್ರೆ ನಂದೇನು ಅಭ್ಯಂತರ ಇಲ್ಲ, ಕೆಲಸಕ್ಕೆ ಹೆಚ್ಚಿನ ಮಹತ್ವವನ್ನ ಕೊಡುವಂತ ಪ್ರಯತ್ನವನ್ನ ಮಾಡಿ. ಇನ್ನು ಜೀವನದ ಕೆಲವೊಂದು ಚಿಂತೆಗಳಿರುತ್ತೆ, ಅಬ್ಬ ನಾನು ಏನೋ ಈ ಕೆಲಸ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದಾಗತ್ತಾ, ಆಗ್ಲಿಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ, ಈ ರೀತಿ ಆಗಿರತಕ್ಕಂತಹ ಕೆಲವೊಂದು ಚಿಂತೆ ನಿಮ್ಮ ಮನದಲ್ಲಿಯೇ ಮನೆ ಮಾಡಿ ಕುಂತಿರ್ತಕ್ಕಂತ ಸಾಧ್ಯತೆ ಇರುತ್ತೆ. ಚಿಂತನೆ ಇರಬೇಕು, ಆದ್ರೆ ಅತಿ ಆಗಬಾರ್ದು. ಅತಿ ಆದ್ರೆ ಅದು ಒಳ್ಳೇದಲ್ಲ. ತಕ್ಕ ಮಟ್ಟಿಗೆ ಮಾಡಿಕೊಂಡು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮೊದಲು ಫಿಸಿಕಲಿ ಕೆಲಸ ಮಾಡೋದ್ರ ಕಡೆ ಹೆಚ್ಚಿನ ಒಂದು ಆದ್ಯತೆ ಕೊಟ್ರೆ ಸಮಸ್ಯೆಗಳು ಖಂಡಿತವಾಗ್ಲು ಸರಿಯಾಗುತ್ತೆ, ಮನದ ಆಶೆ ಆಕಾಂಕ್ಷೆಗಳು ಕೂಡ ನೆರವೇರುತ್ತವೆ ಅನ್ನುವಂಥದ್ದು ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನು ಉದ್ಯೋಗದಲ್ಲಿ ದೂರ ಪ್ರದೇಶಕ್ಕೆ ವರ್ಗಾವಣೆ ಆಗುವಂತಹ ಕೆಲವೊಂದು ಜನರಿಗೆ ವರ್ಗಾವಣೆ ಆಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಜೊತೆಗೆ ಸ್ವಲ್ಪ ಮನಸ್ಸಿನಲ್ಲಿ ಕೆಲವೊಂದು ಮಾನಸಿಕವಾಗಿರ್ತಕ್ಕಂಥ ವ್ಯಥೆ ಇರುತ್ತೆ. ವ್ಯಾಪಾರದಲ್ಲಿ ಎಚ್ಚರಿಕೆ ಇರಬೇಕು. ಕೈ ಹಾಕಿರ್ತಕ್ಕಂಥ ಕೆಲಸಗಳಲ್ಲಿ ಕೆಲವೊಂದು ಸಮಸ್ಯೆಗಳಿದ್ರೂ ಕೂಡ ಅದನ್ನು ನೀವು ಕಷ್ಟಪಟ್ಟು ಮಾಡಬೇಡಿ, ಇಷ್ಟಪಟ್ಟು ಮಾಡಿ. ಇಷ್ಟಪಟ್ಟು ಮಾಡಿದ್ರೆ ಖಂಡಿತವಾಗ್ಲೂ ಎಷ್ಟೇ ಸವಾಲುಗಳಿದ್ರೂ ಕೂಡ ಅದನ್ನು ನೀವು ಎದುರಿಸ್ತೀರಿ. ಈ ಒಂದು ತಿಂಗಳಲ್ಲಿ ನಿಮಗೆ ಪರಿಹಾರಗಳನ್ನು ತಿಳಿಸ್ಕೊಡೋಣ. ಆದ್ರೆ ಒಟ್ಟಾರೆಯಾಗಿ ಒಂದು ಶುಭ ಫಲಾನೇ ಇದೆ, ಆದ್ರೆ ಅಲ್ಲಿ ನಾವು ಕೆಲವೊಂದು ಎಚ್ಚರಿಕೆಗಳನ್ನ ತಿಳಿಸಿದೀವಿ. ಆ ಎಚ್ಚರಿಕೆಗಳನ್ನ ನೀವು ಅನುಸರಿಸ್ಕೊಂಡ್ರೆ ಮಾತ್ರ ನಿಮಗೆ ಅದ್ಭುತವಾದಂತ ಫಲ ಇದೆ. ನೀವು ಆ ತರದೇನಾದ್ರೂ ಎಚ್ಚರಿಕೆ ಅನುಸರಿಸಲಾರ್ದೆ ಹೆಂಗ್ ಬರುತ್ತೆ ಹೋದ್ರಿ ಅಂತಂದ್ರೆ ಕೆಲವೊಂದು ಕಷ್ಟಗಳು, ತೊಂದರೆಗಳು, ನೋವುಗಳು ಸಹಜವಾಗಿ ಅನುಭವಿಸುವಂತ ಸಾಧ್ಯತೆಗಳಿರುತ್ತೆ. ಈ ವಿಡಿಯೋ ನೋಡಿದ ಮೇಲೆ ನಾವು ಪರಿಹಾರ ತಿಳಿಸ್ಕೊಡ್ತೀವಿ. ನಿಮಗೊಂದಿಷ್ಟು ಉಪಯೋಗ ಆಗಿದೆ ಅಂತ ನಾವು ಭಾವಿಸಿದ್ದೀವಿ. ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಈ ವಿಡಿಯೋನ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಮೊದಲು, ಯಾಕಂದ್ರೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಮಾಹಿತಿಗಳು ಒಂದೇ ಕಡೆ ಬರುತ್ತೆ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿಫಲದ ಲಿಂಕ್ಗಳು ಸಿಗ್ತಾ ಇದೆ. ಹೋಗಿ ನಿಮ್ಗೆ ಬೇಕಾಗಿರ್ತಕ್ಕಂಥ ರಾಶಿಫಲದ ಮಾಹಿತಿಯನ್ನು ನೀವು ತಿಳ್ಕೊಬಹುದು. 2024 ವರ್ಷ ಭವಿಷ್ಯದ ಫಲಗಳು ಕೂಡ ನಿಮ್ಗೆ ಸಿಗ್ತಾ ಇರತಕ್ಕಂಥದ್ದು ಈ ವಿಡಿಯೋದ ಕೆಳಗಡೆ, ಅಲ್ಲೂ ಕೂಡ ಹೋಗಿ ನಿಮಗೆ ಬೇಕಾಗಿರತಕ್ಕಂಥ ರಾಶಿಫಲವನ್ನ ನೋಡ್ಕೊಳ್ಳಿ. ಜೊತೆಗೆ ನಿಮಗೆ ಜಾತಕ ಬೇಕಾ, ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಲಿಂಕ್ ಇದೆ, ಅಲ್ಲೂ ಕೂಡ ನೋಡಿಕೊಂಡು ನಿಮಗೆ ಬೇಕಾಗಿರುವಂತ ಮಾಹಿತಿಯನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಕಾಯಕ ನಿಮ್ಮ ಕೆಲಸವನ್ನ ಪ್ರೀತಿಸಿ ಮತ್ತೆ ಕೆಲವೊಂದು ಪರಿಹಾರಗಳನ್ನ ತಿಳಿಸ್ಕೊಡೋಣ. ಪರಿಹಾರಗಳು ಏನು ಅಂತಂದ್ರೆ ನೋಡಿ, ಈ ಫೆಬ್ರವರಿ ತಿಂಗಳಲ್ಲಿ ಮೀನರಾಶಿಯವರಿಗೆ ನಾಗದೇವತೆಗೆ ಕ್ಷೀರಾಭಿಷೇಕ ಮಾಡಿಸ್ತಕ್ಕಂಥದ್ರಿಂದ ಹಾಗೂ ಶ್ರೀ ಮಹಾಲಕ್ಷ್ಮಿಗೆ ಕುಂಕುಮಾರ್ಚನೆ ಮಾಡಿಸ್ತಕ್ಕಂಥದ್ರಿಂದ ನಿಮಗೆ ಅದ್ಭುತವಾಗಿರತಕ್ಕಂಥ ಫಲಗಳು ಸಿಗ್ತಾ ಇರತಕ್ಕಂಥದ್ದು. ತುಂಬಾ ಸರಳವಾದ ಸುಲಭವಾದ ಪರಿಹಾರಗಳಿದೆ, ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಫಲಗಳು ಸಿಗುತ್ತೆ, ಶುಭ ಫಲಗಳು ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು.